ಎಂಟು ಶುಭೋದಯ. ಈ ಭೂಮಿ ಸಕಲ ಜೀವಿಗಳಿಗೂ ಆಶ್ರಯ ತಾಣವಾಗಿದೆ. ಈ ಭೂಮಿಯಲ್ಲಿರುವ ವಿವಿಧ ಜೀವಿಗಳು ಯಾವುದು? ಯಾವೆಲ್ಲ ಜೀವಿಗಳು ಈ ಭೂಮಿ ಮೇಲೆ ಜೀವಿಸ್ತಾ ಇದೆ? ಯಾವೆಲ್ಲ ಮಾನವರು, ಪ್ರಾಣಿ ಪಕ್ಷಿಗಳು, ಕೀಟಗಳು, ಹಾಗೆ ಅನೇಕ ಜಲಚರಗಳು, ಇವುಗಳೆಲ್ಲವೂ ಈ ಭೂಮಿಯ ಮೇಲೆ ಜೀವಿಸ್ತಾ ಇವೆ. ಜೀವಿಗಳು ಬದುಕಲು ಏನೇನು ಬೇಕು? ಅಲ್ಲಿರುವಂತಹ ಏನೆಲ್ಲ ಇದ್ರೆ ಜೀವಿಗಳು ಬದುಕಕ್ಕೆ ಸಾಧ್ಯ? ಏನೆಲ್ಲ ಬೇಕು ಮಕ್ಕಳೇ? ಒಂದು ಜೀವಿ ಈ ಭೂಮಿಯ ಮೇಲೆ ಬದುಕಬೇಕು ಅಂತಿದ್ರೆ ಏನು ಬೇಕು? ಅದಕ್ಕೆ ಪ್ರಾಣವಾಯು ಬೇಕು, ವಾಯು ಬೇಕು, ಹೌದಲ್ವಾ? ಅದೇ ರೀತಿ ಏನೇನು ಬೇಕು? ಕುಡಿಯೋಕೆ ನೀರು ಬೇಕು, ಆಹಾರ ಬೇಕು. ಇವು ಮೂಲಭೂತ ಅವಶ್ಯಕತೆಗಳು ಎಂಬುದಾಗಿ ನಾವು ಹೇಳ್ಬೋದು. ಯಾವುದನ್ನೆಲ್ಲ? ನೀರು, ಗಾಳಿ, ಆಹಾರ, ಇವುಗಳೆಲ್ಲವನ್ನು ನಾವು ಬಟ್ಟೆ, ಇವುಗಳೆಲ್ಲ ಮೂಲಭೂತ ಅವಶ್ಯಕತೆಗಳು ಎಂಬುದಾಗಿ ನಾವು ಹೇಳ್ಬೋದು. ನಮಗೆ ಉಸಿರಾಡಕ್ಕೆ, ಅಂದರೆ ಜೀವಿಗಳಿಗೆ ಉಸಿರಾಡಕ್ಕೆ ಗಾಳಿ ಎಲ್ಲಿಂದ ಸಿಗುತ್ತೆ ಮಕ್ಕಳೇ? ಗಾಳಿ ನಮಗೆ ಎಲ್ಲಿಂದ ಸಿಗುತ್ತೆ ಹೇಳಿ ನೋಡೋಣ. ವೆರಿ ಗುಡ್ ಅಲ್ವಾ? ಈ ವಾತಾವರಣದಿಂದ, ಮರ ಗಿಡಗಳಿಂದ, ಇವು ಇದರಿಂದ ನಾವು ಗಾಳಿಯನ್ನು ಪಡಿತೀವಿ, ಹೌದಲ್ವಾ? ಮರ ಗಿಡಗಳು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತವೆ, ಅದನ್ನು ನಾವು ಉಸಿರಾಡ್ತೇವೆ. ಹಾಗೆ ನಮಗೆ ಆಹಾರ ಎಲ್ಲಿಂದ ಸಿಗುತ್ತೆ? ಅದು ಕೂಡ ಮರ ಗಿಡಗಳಿಂದ. ಅದೇ ರೀತಿ ರೈತರು ವಿವಿಧ ಬೆಳೆಗಳನ್ನು ಬೆಳೀತಾರೆ. ಈ ಎಲ್ಲ ಬೆಳೆಗಳನ್ನು ಸೇವಿಸಿ ನಾವು ಬದುಕ್ತಾ ಇದ್ದೀವಿ. ಹಾಗೆ ಕುಡಿಯೋಕ್ಕೆ ನೀರು ಬೇಕು. ನೀರನ್ನು ಯಾವುದಕ್ಕೆಲ್ಲ ಬಳಸ್ತೀವಿ? ನಾವು ಕುಡಿಯೋಕ್ಕೆ ಬಳಸ್ತೀವಿ. ಅದೇ ರೀತಿ ಬೆಳೆಗಳನ್ನು ಬೆಳಿಬೇಕು ಅಂತಿದ್ರು ಕೂಡ, ಆಹಾರ ಬೆಳೆಗಳನ್ನು ಬೆಳಿಬೇಕು ಅಂತಿದ್ರು ಕೂಡ ನಮಗೆ ನೀರು ಬೇಕು. ಹಾಗೆ ವಿವಿಧ ಫ್ಯಾಕ್ಟ್ರಿಗಳಿವೆ, ಹೌದಲ್ವಾ? ಬೇರೆ ಬೇರೆ ಕಾರ್ಖಾನೆಗಳಿವೆ, ಅವುಗಳಿಗೂ ಕೂಡ ನೀರು ಬೇಕೇ ಬೇಕು, ಹೌದಲ್ವಾ? ಹಾಗಾದರೆ ನೀರಿನ ಮೂಲಗಳು ಯಾವುದೆಲ್ಲ? ನೀರಿಲ್ಲ ಅಂದರೆ ಮನುಷ್ಯ ಬದುಕಕ್ಕೆ ಸಾಧ್ಯ ಇಲ್ಲ. ನೀರಿನ ಮೂಲಗಳು ಯಾವುದೆಲ್ಲ? ಮೇಲಿನ ನೀರು ಸಿಗುತ್ತೆ, ಕೆರೆಯಿಂದ ಸಿಗುತ್ತೆ, ಬಾವಿಯಿಂದ ಸಿಗುತ್ತೆ, ಬೋರ್ವೆಲ್ಗಳಿಂದ ಸಿಗುತ್ತೆ, ಕೊಳವೆ ಬಾವಿಗಳಿಂದ ಸಿಗುತ್ತೆ. ಕೆರೆ, ಬಾವಿ, ಕೊಳವೆ ಬಾವಿ, ಸರೋವರ ಹಾಗೂ ನದಿಯಿಂದ ನಾವು ನೀರನ್ನು ಪಡ್ಕೊಳ್ತೀವಿ. ನಮ್ಮ ಈ ಮೈಸೂರಿಗೆ ನಾವು ನೀರು ಎಲ್ಲಿಂದ ಪಡಿತಾ ಇದ್ದೇವೆ? ಯಾವ ನದಿಯಿಂದ ಹೇಳಿ ನೋಡೋಣ. ಕಾವೇರಿ ನದಿಯಿಂದ. ಆದರೆ ಮಾನವ ತನ್ನ ಏನು ಬೇರೆ ಬೇರೆ ಚಟುವಟಿಕೆಗಳಿಂದ ಈ ನೀರನ್ನು ಕಲುಷಿತಗೊಳಿಸ್ತಾ ಇದ್ದಾನೆ. ಇದರಿಂದ ಏನಾಗುತ್ತೆ? ನಾವು ಕುಡಿಯುವಂಥ ನೀರು ಕಲುಷಿತವಾದರೆ ಏನಾಗುತ್ತೆ? ಏನಾಗುತ್ತೆ ಮಕ್ಕಳೇ ಹೇಳಿ? ನಮ್ಮ ಆರೋಗ್ಯ ಕೆಡುತ್ತೆ. ಕುಡಿಯುವ ನೀರು ಕಲುಷಿತಗೊಂಡ್ರೆ ನಮ್ಮ ಆರೋಗ್ಯ ಕೆಡುತ್ತೆ, ನಮ್ಮ ದೇಹ ವಿವಿಧ ಕಾಯಿಲೆಗಳಿಗೆ ತುತ್ತಾಗಬಹುದು, ವಿವಿಧ ಕಾಯಿಲೆಗಳಿಗೆ ತುತ್ತಾಗಬಹುದು. ಈ ನೀರು ಮಲಿನಗೊಳ್ಳಲು ಕಾರಣವೇನು? ಹಾಗೂ ಮಲಿನಗೊಂಡಂತಹ ನೀರಿಂದ ಏನು ತೊಂದರೆಯಾಗುತ್ತೆ ಅನ್ನೋದನ್ನು ನಾವಿವತ್ತು ನದಿಯ ಅಳಲು ಎನ್ನುವಂತಹ ಪಾಠ ಭಾಗದಲ್ಲಿ ಕಲಿಯೋಣ. ಪಾಠ ಪುಸ್ತಕಕ್ಕೆ ಹೇಳಿ ಮಕ್ಕಳೇ, ಪುಟ ಸಂಖ್ಯೆ 8, ನದಿಯ ಅಳಲು ಎಂಬುದಾಗಿದೆ. ನೋಡ್ಕೊಳ್ಳಿ, ನಾನು ಪಾಠವನ್ನು ಓದ್ತೀನಿ, ನೀವು ಅದನ್ನು ಗಮನಿಸಬೇಕು. ಪ್ರವೇಶ. ನಾವು ಇಂದು ನೀರಿನ ಮೂಲಗಳಾದ ಕೆರೆ, ಬಾವಿ, ನದಿ ಮೊದಲಾದವುಗಳನ್ನು ಸರಿಯಾದ ರೀತಿಯಲ್ಲಿ ರಕ್ಷಿಸದೆ ಅವುಗಳನ್ನು ಕಲುಷಿತಗೊಳಿಸುತ್ತಿದ್ದೇವೆ. ಇದರಿಂದಾಗಿ ನಮ್ಮ ಬದುಕಿಗೆ ಸಂಚಕಾರ ಎದುರಾಗುತ್ತಿದೆ. ನಮ್ಮ ಸುತ್ತಲಿನ ನೀರಿನ ಮೂಲಗಳನ್ನು ಶುದ್ಧವಾಗಿಡುವುದು ಅತ್ಯಗತ್ಯ. ಶಾಲಾ ಮಕ್ಕಳು ಗುಂಪು ಗುಂಪಾಗಿ ಸೇರಿದ್ದಾರೆ, ಎಲ್ಲರ ಮುಖದಲ್ಲೂ ಆತಂಕ. ಆಸ್ಪತ್ರೆಯಲ್ಲಿ ದಾಖಲಾಗಿರುವ ಸಹಪಾಠಿಗಳ ಆರೋಗ್ಯವನ್ನು ತಿಳಿಯುವ ತವಕ. ಮಕ್ಕಳು ತಮ್ಮ ತಮ್ಮಲ್ಲಿಯೇ ಸಂಭಾಷಿಸುತ್ತಿದ್ದಾರೆ. ಕಲಾವತಿ, ಎಂಥ ಅನಾಹುತ ನಡೆದು ಬಂದು ನಮ್ಮ ಗೆಳೆಯ ಗೆಳೆಯರಿಗೆ ಹೀಗೆ ಆಗಬಾರಿತ್ತು. ಸ್ನೇಹ, ಅವರಿಗೆ ಏನಾಯಿತು? ಮನು, ಅಯ್ಯೋ ನಿನಗೆ ತಿಳಿದಿಲ್ಲವೇ, ಈಜಲು ಹೋದ ಅವರೆಲ್ಲರೂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಶಾಂತರೆ, ಆಸ್ಪತ್ರೆಗೆ ದಾಖಲಾಗಲು ಅವರಿಗೆ ಏನಾಗಿತ್ತು? ಸಲೀಮುಲ್ಲ, ನಿನ್ನೆ ಭಾನುವಾರ ಶಾಲೆಗೆ ರಜೆ ಇತ್ತಲ್ಲವೇ, ಅವರೆಲ್ಲರೂ ಬೆಳಗ್ಗೆ ಆಟವಾಡಲು ಹೋಗಿದ್ದರು. ಮಧ್ಯಾಹ್ನದವರೆಗೂ ಆಟವಾಡಿ ಅನಂತರ ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು. ಪರಿಣಾಮವಾಗಿ ಅವರ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು. ನೋವು ತಾಳಲಾರದೆ ದಂಡೆಯಲ್ಲಿ ಬಿದ್ದು ಹೊರಳಾಡಿದರು. ಯಾರೋ ದಾಳಿಗೊಬ್ಬರು ನರಳಾಟ ಕಂಡು ಅವರನ್ನು ಎತ್ತಿಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿದರು. ಅವರ ಆರೋಗ್ಯ ತೀರಾ ಹದಗೆಟ್ಟಿತ್ತು. ಮಕ್ಕಳು ಆಸ್ಪತ್ರೆಗೆ ಬರುತ್ತಾರೆ, ವೈದ್ಯರು ಪರೀಕ್ಷಾ ಕೊಠಡಿಯಿಂದ ಹೊರಬರುತ್ತಾರೆ. ದಿಲೀಪ್, ನಮ್ಮ ಗೆಳೆಯರ ಸ್ಥಿತಿ ಹೇಗಿದೆ ಡಾಕ್ಟರ್? ವೈದ್ಯರು ಇನ್ನೂ ಏನನ್ನು ಹೇಳುವಂತಿಲ್ಲ ಮಕ್ಕಳೇ, ಆದರೆ ಚಿಂತೆಗೆ ಕಾರಣವಿಲ್ಲ ಅಂತ ತೋರುತ್ತದೆ. ರಮ್ಯ, ಅವರಿಗೆ ಏನಾಗಿತ್ತು ಡಾಕ್ಟರ್? ವೈದ್ಯರು
ಅವರಿಗೆ ನದಿಯ ನೀರಿನ ಮಾಲಿನ್ಯದ ಸೋಂಕು ತಗುಲಿದೆ. ಪರಿಣಾಮವಾಗಿ ಇಡೀ ದೇಹದಲ್ಲಿ ಗುಳ್ಳೆಗಳಿದ್ದಿವೆ. ತುರಿಕೆ ತಡೆಯಲಾರದೆ ಮೂರ್ಛೆ ಹೋಗಿದ್ದಾರೆ. ದೀಪಕ್, ಅವರ ಜೀವಕ್ಕೆ ಏನೂ ಅಪಾಯವಿಲ್ಲ ತಾನೇ? ವೈದ್ಯರು, ಚಿಂತಿಸಬೇಡಿ ಮಕ್ಕಳೇ, ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ. ರೀಟಾ, ನಾವು ಅವರನ್ನು ನೋಡಬಹುದೇ? ವೈದ್ಯರು, ಈಗ ಬೇಡ ಮಕ್ಕಳೇ, ಸಂಜೆ ಬನ್ನಿ. ವೈದ್ಯರು ಹೇಳಿದ ಮಾತುಗಳನ್ನು ಕೇಳಿದ ಮಕ್ಕಳು ನದಿಯ ದಂಡೆಗೆ ಬರುತ್ತಾರೆ. ಭವಾನಿ, ಈ ನದಿಯ ನೀರು ಎಷ್ಟೊಂದು ಕೊಳಕಾಗಿದೆ. ಮಮತ, ಅಪ್ಪ ಈ ಕೆಟ್ಟ ನೀರಿಗೆ ಅವರೇ ಕೇಳಿದರು. ಸುಜಾತ, ಸೆಕೆ ತಡೆಯಲು ಆಗಲಿಲ್ಲವೋ ಏನೋ. ಅಮಿತ್, ಇದು ನನ್ನ ಮಲಿನಗೊಂಡ ನದಿ. ಇಂತಹ ನದಿಗಳು ಜೀವ ಸಂಕುಲಕ್ಕೆ ಅಪಾಯಕಾರಿ. ಮಕ್ಕಳೆಲ್ಲರೂ ನದಿಯ ಬಗ್ಗೆ ತಾತ್ಸಾರವಾಗಿ ಮಾತನಾಡುತ್ತಾ ಹೀಯಾಳಿಸುತ್ತಿದ್ದಾರೆ. ಇದ್ದಕ್ಕಿದ್ದಂತೆ ಕೊಳೆ ಕೆಸರಿನಿಂದ ಕೂಡಿದ ಜಲದೇವತೆ ನೀರಿನ ಮಧ್ಯದಿಂದ ತುತ್ತನೆ ಪ್ರತ್ಯಕ್ಷಳಾಗುತ್ತಾಳೆ. ಮಕ್ಕಳೆಲ್ಲ ಭಯ ಪಡುತ್ತಾರೆ. ಇಲ್ಲಿವರೆಗೆ ಒಂದಿನ ಮಕ್ಕಳೇ, ಇವಾಗ ನಾನು ಪ್ರಶ್ನೆಗಳನ್ನು ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ನೀವು ಪಠ್ಯಪುಸ್ತಕವನ್ನು ನೋಡಿ ಉತ್ತರಿಸಬೇಕು. ನಾವಿಂದು ನೀರಿನ ಮೂಲಗಳಾದ ಕೆರೆ, ಬಾವಿ, ನದಿ ಮೊದಲಾದವುಗಳನ್ನು ಸರಿಯಾದ ರೀತಿಯಲ್ಲಿ ಸಂರಕ್ಷಿಸದೆ ಅವುಗಳನ್ನು ಕಳಿಸಿಕೊಳ್ಳುತ್ತಿದ್ದೀವಿ. ನೀರಿನ ಮೂಲಗಳು ಯಾವುದೆಲ್ಲ ಎಂದಾಗಿ ಹೇಳಿದ್ದೀನಿ? ಕೆರೆ, ಕೊಳ, ಹಾಗೆ ನದಿ, ಇವುಗಳೆಲ್ಲ ನೀರಿನ ಮೂಲಗಳಾಗಿವೆ. ಇವುಗಳನ್ನು ಮನುಷ್ಯ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳದೆ ಏನು ಮಾಡ್ತಾ ಇದ್ದೇನೆ? ಕಲುಷಿತಗೊಳ್ತಾ ಇದ್ದೇನೆ. ಈ ನೀರಿನ ಮೂಲಗಳು ಕಲುಷಿತಗೊಳ್ಳಿಕ್ಕೆ ಕಾರಣಗಳು ಏನು? ಈಗ ನಿಮ್ಮ ಊರಲ್ಲಿ ಒಂದು ನದಿ ಇದೆ ಅಥವಾ ಒಂದು ಕೆರೆ ಇದೆ ಅಲ್ಲಿ ಅಲ್ಲಿ ಯಾಕೆ ಆ ಕೆರೆ ನೀರು ಕಲುಷಿತಗೊಳ್ಳುತ್ತೆ ಹೇಳ್ಬೋದಾ? ಒಂದು ಕೆರೆ ಇದೆ ನಿಮ್ಮ ಊರಲ್ಲಿ, ಆ ಕೆರೆ ನೀರು ಕಲುಷಿತಗೊಂಡಿದೆ ಅಂದರೆ ಅದಕ್ಕೇನು ಕಾರಣ? ಮಾನವ ಏನು ಮಾಡ್ತಾನೆ? ಕುಡಿಯೋದಕ್ಕೆ ಅಲ್ಲ, ಬೇರೆ ಬೇರೆ ಕುಡಿಯೋದ ಚಟುವಟಿಕೆಗಳಿಗೆ ಈ ನೀರನ್ನು ಬಳಸ್ತಾ ಇದ್ದಾನೆ. ಉದಾಹರಣೆಗೆ, ಕೆರೆ ನೀರನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ? ಮನುಷ್ಯರು ಬಟ್ಟೆ ತೊಳೆಯೋಕ್ಕೆ ಉಪಯೋಗಿಸ್ತಾರೆ, ಹಾಗೆ ಏನು ಜಾನುವಾರುಗಳನ್ನು ತೊಳೆಯೋಕ್ಕೆ, ಪಾತ್ರೆಗಳನ್ನು ತೊಳೆಯೋಕ್ಕೆ, ಸ್ನಾನ ಮಾಡೋಕ್ಕೆ, ವಿವಿಧ ಕಾರ್ಯಗಳಿಗೆ ಈ ರೀತಿಯಲ್ಲಿ ಏನು ಈ ನೀರನ್ನು ಬಳಸ್ತಾರೆ. ಮಾನವನ ವಿವಿಧ ಚಟುವಟಿಕೆಗಳಿಂದ ನೀರಿನ ಮೂಲಗಳು ಹಾಳಾಗ್ತಾ ಇದೆ. ಅದೇ ರೀತಿ ನದಿ ನೀರು ಹೇಗೆ ಹಾಳಾಗುತ್ತೆ? ಬೇರೆ ಬೇರೆ ಕಾರ್ಖಾನೆಗಳನ್ನು ನದಿಯ ದಡದಲ್ಲಿ ಸ್ಥಾಪಿಸಿರ್ತಾರೆ. ಆ ಸ್ಥಾಪಿಸಿದಂತಹ ಕಾರ್ಖಾನೆಗಳ ತ್ಯಾಜ್ಯವನ್ನು ಏನು ಮಾಡ್ತಾರೆ? ನದಿಯ ನೀರಿಗೆ ಬಿಡ್ತಾ ಇದ್ದಾರೆ. ಇದರಿಂದಾಗಿ ಕೂಡ ನದಿಯ ನೀರು ಹಾಳಾಗುತ್ತೆ. ನದಿಯ ನೀರು ಹಾಳಾಗಲು ಮುಖ್ಯ ಕಾರಣ ಏನು? ದೊಡ್ಡ ದೊಡ್ಡ ಕಾರ್ಖಾನೆಗಳ ತ್ಯಾಜ್ಯಗಳನ್ನು ನದಿಗೆ ಬಿಡುವುದರಿಂದ ತ್ಯಾಜ್ಯಗಳು. ಅದೇ ರೀತಿ ಮಾನವ ಕೂಡ ಮಾಡ್ತಾರೆ, ವಿವಿಧ ಚಟುವಟಿಕೆಗಳೆಲ್ಲ ಇರ್ತವೆ. ಆವಾಗ ತಮ್ಮ ಹಳೆಯ ಬಟ್ಟೆಗಳನ್ನು, ಬೇಡವಾದ ವಸ್ತುಗಳನ್ನು ಎಲ್ಲ ನೀರಿಗೆ ಸುಡುವುದರಿಂದ ಕೂಡ ನೀರು ಹಾಳಾಗ್ತಾ ಇರುತ್ತೆ. ಆದ್ದರಿಂದ ಏನು ಈ ಮದ್ಯ ಮೂಲಗಳನ್ನು, ಸಾರಿ ನೀರಿನ ಮೂಲಗಳನ್ನು ಸಂರಕ್ಷಿಸಬೇಕಾದ್ದು ನಮ್ಮೆಲ್ಲರಿಗೂ ಕರ್ತವ್ಯವಾಗಿದೆ. ಇದರಿಂದಾಗಿ ನಮ್ಮ ಬದುಕಿಗೆ ಸಂಚಕಾರಿಗಳು ಈ ರೀತಿ ಮಾಡುವ ಒಂದು ವೇಳೆ ನಾವು ನೀರಿನ ಮೂಲಗಳನ್ನು ಅಶುದ್ಧಗೊಳಿಸಿದರೆ, ಕೊಳಕುಗೊಳಿಸಿದರೆ ಅದು ನಮ್ಮ ಜೀವಕ್ಕೆ ಸಂಚಕಾರ ಒದಗಿಸಿದೆ. ಸಂಚಕಾರ ಅಂದೇನು? ಕೇಳು. ಸಂಚಕಾರ ಅಂದೇನು? ಕೇಳನ್ನು ಉಂಟು ಮಾಡುತ್ತೆ. ಅವರನ್ನು ಸಹಪಾಠಿಗಳು ಎಂಬುದಾಗಿ ಹೇಳಿ ನಾವು ಹೇಳ್ತೀವಿ.
ಮಕ್ಕಳಿಗೆಲ್ಲರಿಗೂ ತಮ್ಮ ಸಹಪಾಠಿಗಳ ಆರೋಗ್ಯವನ್ನು ತಿಳಿಯುವಂತ ತವಕವಾಗಿ ತಮ್ಮ ತಮ್ಮಲ್ಲಿಯವರು ಸಂಭಾಷಿಸುತ್ತಾರೆ. ಸಂಭಾಷಿಸುವುದೇನು, ಅವರಷ್ಟಕ್ಕೆ ಅವರು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಹೀಗಾಗಿ ಎಂಬುದಾಗಿ ನೋಡೋಣ. ಕಲಾವತಿ ಏನ್ ಹೇಳ್ತಾಳೆ, ಕಲಾವತಿ ಏನ್ ಹೇಳ್ತಾಳೆ, ಎಂತ ಅನಾಹುತ ನಡೆದು ಹೋಯಿತು, ನಮ್ಮ ಗೆಳೆಯ ಗೆಳತಿಯರಿಗೆ ಹೀಗೆ ಆಗಬಾರದಿತ್ತು. ಇಂಥ ಅನಾಹುತ ತೊಂದರೆ ಅಥವಾ ಅಪಾಯ, ಅನಾಹುತ ಅಂದ್ರೇನು, ತೊಂದರೆ ಅಥವಾ ಅಪಾಯ, ಇಂತಹ ಅನಾಹುತ ಅಥವಾ ಅಪಾಯ ಸಂಭವಿಸಿತು, ನಮ್ಮ ಗೆಳೆಯಲ್ಲಿ ಈ ರೀತಿ ಆಗಬಾರದಿತ್ತು ಎಂಬುದಾಗಿ ಯಾರು ಹೇಳ್ತಾಳೆ, ಕಲಾವತಿ ಹೇಳ್ತಾಳೆ. ಸ್ನೇಹಕ್ಕೆ ಕೆಲವರು ವಿಷಯ ಗೊತ್ತಿಲ್ಲ, ಅವರಿಗೆ ಏನಾಯಿತು ಎಂಬುದಾಗಿ ಹೇಳ್ತಾರೆ. ಆಸ್ಪತ್ರೆಗೆ ದಾಖಲಾಗಿದ್ದಾರೆ, ಅವ್ರಿಗೆ ಏನಾಯಿತು ಎಂಬುದಾಗಿ. ಹೀಗೆ ನಿಮ್ಮಲ್ಲಿದ್ದಾರಲ್ಲ ವಿವಿಧ ಮಕ್ಕಳು, ಅದೇ ಥರ ಹೆಸರು ವಿವಿಧ ಹೆಸರಿನ ಮಕ್ಕಳು, ಅದೇ ಥರ ಇಲ್ಲಿ ಕೂಡ ಸ್ನೇಹ ಕೇಳ್ತಾಳೆ, ಅವರಿಗೆ ಏನಾಯಿತು. ಮನು ಹೇಳ್ತಾನೆ, ಅಯ್ಯೋ ನಿನಗೆ ತಿಳಿದಿಲ್ಲವೇ, ಈಜಲು ಹೋದ ಅವರೆಲ್ಲರೂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ತಿಳಿಕೆ ಅಂತ ಹೋಗಿದ್ದಾರೆ, ಆ ಹೋದಂತ ಎಲ್ಲಾ ಮಕ್ಕಳು ಏನ್ ಮಾಡ್ತಾರೆ, ಏನಾಗಿದ್ದಾರೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಮಕ್ಕಳೇ ನಿಮ್ಗೆ ಒಂದು ಬುದ್ಧಿ ಮಾತು ಹೇಳ್ತೀನಿ ಕೇಳಿ, ಹಿರಿಯರ ಅನುಮತಿ ಇಲ್ಲದೆ ಎಲ್ಲೂ ಹೊರಗಡೆ ಹೋಗಬೇಡಿ, ಗೊತ್ತಾಯ್ತಲ್ವ. ಅದೇ ರೀತಿ ನೀರಿನ ಸ್ಥಳಕ್ಕೆ ನೀರು ಈಜಾಡುವಂತ ಈಜಾಡಲಿಕ್ಕೆ ಆಸೆ ಇದ್ರೂ ಕೂಡ ನೀವು ನೀರಿನ ಸ್ಥಳಕ್ಕೆ ನೀರಿರುವಂತಹ ಜಾಗಕ್ಕೆ ಹಿರಿಯರ ಅನುಮತಿ ಇಲ್ಲದೆ ಅಥವಾ ಹಿರಿಯರ ಅಲ್ಲಿ ಹಿರಿಯರು ನಿಮಗೆ ಕಾವಲು ಕಾಯಿಲೆ ಇಲ್ಲ ಅಂತ ದಯವಿಟ್ಟು ಹೋಗಬೇಡಿ. ಇಂಥ ಆಟಗಳನ್ನೆಲ್ಲ ಬಿಟ್ಬಿಡಿ, ಅನಾಹುತ ಸಂಭವಿಸಿದೆ. ಇಲ್ಲಿ ಬೇರೆ ರೀತಿಯಲ್ಲಿ ಅನಾಹುತ ಸಂಭವಿಸಿದೆ, ಏನು ನೋಡೋಣ. ಎಂತ ಅಯ್ಯೋ ನಿನಗೆ ತಿಳಿದಿಲ್ಲವೇ, ಈಗಿರ್ಬೋದ ಅವರೆಲ್ಲರೂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಶಾಂತಳೆ ಕೇಳ್ತಾಳೆ, ಆಸ್ಪತ್ರೆಗೆ ದಾಖಲಾಗದವರಿಗೆ ಏನಾಗಿತ್ತು, ಈಗಿರ್ಬೋದ ತಕ್ಷಣ ಏನಾಗುತ್ತೆ, ಆಸ್ಪತ್ರೆಗೆ ಸಂಸ್ಥೆ ದಾಖಲಾಗಲಿಕ್ಕೆ ಏನು ಕಾರಣ ಎಂಬುದನ್ನು ಕೇಳ್ತಾರೆ. ಸಲೀಮುಲ್ಲ ಏನೆಂಬುದಾಗಿ ಹೇಳ್ತಾನೆ, ಸಲೀಮುಲ್ಲ ಮಕ್ಕಳೆಲ್ಲರೂ ಆಸ್ಪತ್ರೆಗೆ ದಾಖಲಾಗಲಿಕ್ಕೆ ಒಂದು ಕಾರಣವನ್ನು ವಿವರಿಸ್ತಾರೆ. ಏನು ಕಾರಣ, ನಿನ್ನೆ ಭಾನುವಾರ ಶಾಲೆಗಳಲ್ಲಿ ಇದ್ದಲ್ವಿ, ಹೌದಲ್ಲ ಮಕ್ಕಳೇ, ನಿಮಗೆ ವಾರದಲ್ಲಿ 6 ದಿನಗಳು ಶಾಲೆ ಇರುತ್ತೆ ಅಲ್ವಾ, ಶನಿವಾರ ಹಾಫ್ ಇರುತ್ತೆ, 7 ದಿನ ಏನು ಭಾನುವಾರ ನಿಮಗೆ ರಜೆ ಇರುತ್ತೆ. ಭಾನುವಾರ ದಿವಸ ಏನು ಮಾಡ್ತೀರಿ, ನೀವು ಸ್ವಲ್ಪ ಜಾಸ್ತಿನೇ ಆಟ ಆಡ್ತೀರಿ ರಜೆ ಇರೋದರಿಂದ. ಹಾಗೆ ಈ ಮಕ್ಕಳು ಕೂಡ ಭಾನುವಾರ ಜಯಂತಿಯಲ್ಲಿ ಅವರೆಲ್ಲರೂ ಆಟ ಆಡ್ಕೊಂಡು ತಮ್ಮ ಸ್ನೇಹಿತರ ಜೊತೆ ಆಟ ಆಡಲಿಕ್ಕೆ ಒಂದಾಗಿರ್ಬಿಟ್ಟು ಮಧ್ಯಾಹ್ನದಲ್ಲಿ ಆಟವಾಡಿದ್ರು. ಆಟವಾಡಿದ್ರೆ ಏನಾಗುತ್ತೆ, ಸುಸ್ತಾಗುತ್ತೆ, ಹೌದಲ್ಲ, ಆಯಾಸ ಆಗುತ್ತೆ. ಸೆಕೆಯನ್ನ ತಾಡಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದ್ರು. ಏನ್ ಮಾಡಿದ್ರು, ತುಂಬಾ ಆಟ ಆಡಿದ್ರು, ಮೈಯೆಲ್ಲ ಬೆಳೆದು ಹೋಗಿತ್ತು, ಸೆಕೆ ಸಹಿಸಕ್ಕಾಗಿಲ್ಲ ಅಂದ್ರೆ ಏನ್ ಮಾಡಿದ್ರು, ಊರಿನ ಪಕ್ಕದಲ್ಲಿದ್ದಂತಹ ನದಿಯಲ್ಲಿ ಅವರು ಸ್ನಾನವನ್ನು ಮಾಡಿದ್ರು. ಪರಿಣಾಮ ಇದರ ಪರಿಣಾಮ ಏನಾಯ್ತಂದ್ರೆ, ಪರಿಣಾಮವಾಗಿ ಅವರ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ಇಬ್ಬರಿಂದ ತುರಿಕೆ ಪ್ರಾರಂಭವಾಯಿತು. ದಪ್ಪ ದಪ್ಪ ಗುಳ್ಳೆ ಗುಳ್ಳೆಯನ್ನು ಬೊಬ್ಬೆ ಅಥವಾ ಬೊಬ್ಬೆ ಎಂಬುದಾಗಿ ಹೇಳ್ತಾರೆ. ಇದರ ಪರಿಣಾಮವಾಗಿ ಮಕ್ಕಳು ನೀರಿನಲ್ಲಿ ಬೊಕ್ಕೆ ಅಥವಾ ಬೊಬ್ಬೆ, ಮಕ್ಕಳು ನದಿಯ ನೀರಿನಲ್ಲಿ ಸ್ನಾನ ಮಾಡಕ್ಕೆ ತೆಗೆದಿದ್ರಲ್ವ, ಈಜಕ್ಕೆ ಮಕ್ಕಳೆಲ್ಲ ಸ್ನಾನ ಸೆಕೆ ಕಡಿಯಲಿಕ್ಕಾಗಿಲ್ಲ ಎಂಬುದಾಗಿ ಮಕ್ಕಳು ನೀರಿಗೆ ಇದ್ದರು. ಅದರ ಪರಿಣಾಮವಾಗಿ ಅವರ ಮೈ ಮೇಲೆಲ್ಲ ದಪ್ಪ ದಪ್ಪ ಬೊಕ್ಕೆಗಳು ಅಥವಾ ಗುಳ್ಳೆಗಳಿಗಿದ್ದು ಅವರು ಇಬ್ಬರಿಗೆ ತುರಿಕೆ ತುರಿಕೆ ಅಂದ್ರೇನು ಕೆರೆತ ಉಂಟಾಗುತ್ತೆ. ತುರಿಕೆ ಅಂದ್ರೇನು, ನವೆ ಅಥವಾ ಕೆರೆತ. ತುರಿಕೆ ಅಂದ್ರೇನು, ನವೆ ಅಥವಾ ಕೆರೆತ ಉಂಟಾಗಿ ಏನಾಯಿತು, ಅವರಿಗೆ ನೋವು ಸಹಿಸಲಿಕ್ಕಾಗಿಲ್ಲ, ಅಷ್ಟೊಂದು ಮೈಯೆಲ್ಲ ಕಡಿತ ಉಂಟಾಗಿತ್ತು. ನೋವು ಸಹಿಸಲಿಕ್ಕೆ ಕೊಡದೆ ಮೈ ಮೇಲೆಲ್ಲ ಅದು ಬೊಕ್ಕೆ ಬಂದ ಕೂಡ ಏನಾಗುತ್ತೆ, ನೋವು ಉಂಟಾಗುತ್ತೆ. ನೋವು ಸಹಿಸಿಕೊಳ್ಳದೆ ಕೂಡ ಸಹಿಸಲಿಕ್ಕೆ ಸಾಧ್ಯ ಆಗದೆ ಅವರು ಏನು ಮಾಡಿದ್ರು, ದಂಡೆಯಲ್ಲಿ ಬಿದ್ದು ಹೊರಟ. ದಂಡೆ ಅಂದ್ರೇನು, ನದಿಯ ದಡ, ನದಿಯ ದಡದಲ್ಲಿ ಬಿದ್ದು ಹೊರಡಾಗಬೇಕು. ಅವರನ್ನು ಇವರ ನರಳಾಟ ಕಂಡು ಯಾರು ಅವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ, ಇವರ ನರಳಾಟ ಕಂಡಂತ ಯಾರು ದಾರಿ ಹೋಗೋರು, ದಾರಿ ಹೋಗೋರಂದೇನು, ಆ ದಾರಿಯಲ್ಲಿ ನಡ್ಕೊಂಡು ಹೋಗೋರು ಅಲ್ವಾ. ದಾರಿ ಹೋಗೋರು ಅಂದ್ರೆ ಯಾರು, ಆ ದಾರಿಯಲ್ಲಿ ನಡ್ಕೊಂಡು ಹೋಗೋರನ್ನು ನಾವು ದಾರಿ ಹೋಗೋರು. ಮಕ್ಕಳೆಲ್ಲ ನದಿ ಏನು ನದಿಯ ದಡ್ಡೆಯಲ್ಲಿ ನೋವು ಸೇರಿಸಿಕೆ ಕೊಡದೆ ಬಿದ್ದು ಏನು ನದಿ ದಡದಲ್ಲಿ ಬಿದ್ದು ಹೊರಳಾಡ್ತಿದ್ರು. ಇವರ ಹೊರಳಾಟ ನರಳಾಟ ನೋಡಿದಂತಹ ದಾರಿ ಹೋಗೋರು ಏನು ಮಾಡ್ತಾರೆ, ಅವರನ್ನು ಕಂಡು ಎತ್ತಿಕೊಂಡು ಆಸ್ಪತ್ರೆಗೆ ಸೇರಿಸಿದ್ರು. ಅವರ ಆರೋಗ್ಯ ತೀರಾಗಬೇಕಿತ್ತು ಎಂಬುದಾಗಿ ಯಾರು ಹೇಳ್ತಾ ಇದ್ದಾನೆ, ಸಲೀಮುಲ್ಲ ಹೇಳ್ತಾನೆ. ನಮ್ಮ ಸಹಪಾಠಿಗಳ ಆರೋಗ್ಯ ತೀರಾ ಹದಗೆಟ್ಟಿತ್ತು. ಕಾರಣ ಏನು, ಅಂದು ಭಾನುವಾರ ಶಾಲೆಗೆ ರಜೆ ಇತ್ತು, ಮಕ್ಕಳೆಲ್ಲ ಆಟ ಆಡಕ್ಕೆ ಹೋಗಿದ್ರು, ಮಧ್ಯಾಹ್ನದವರೆಗೂ ಆಟ ಆಡಿದ್ರು, ಸೆಕೆ ಆಯಿತು, ಸೆಕೆ ಸೇರಿಸಿಕ್ಕಾಗದೆ ನದಿಯ ನೀರಿಗೆ ಇದ್ರು. ನದಿಗೆ ಇಳಿದ ತಕ್ಷಣ ಏನಾಯಿತು, ಅವರ ಮೈ ಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಬಿದ್ದು ಏನು ಕೆರೆತ ಅಥವಾ ನವೆ ಉಂಟಾಗುತ್ತೆ, ವಿಪರೀತ ದುರಿಕೆ ಪ್ರಾರಂಭ ಆಗುತ್ತೆ, ನೋವು ಸಹಿಸಿಕೊಳ್ಳದೆ ಅವರು ದಂಡೆಗೆ ಬಿದ್ದು ಹೊರಳಾಡ್ತಾರೆ. ಇವರು ದಂಡೆಗೆ ಬಿದ್ದು ಹೊರಳಾಡ್ತಾರೆ ನೋಡಿದಂತಹ ಯಾರೋ ದಾರಿ ಹೋಗಿರುವವರನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಅವರ ಆರೋಗ್ಯ ತೀರಾ ಆಗಬೇಕಿತ್ತು ಎಂಬುದಾಗಿ ಸಲೀಮು
ಟೆಸ್ಟ್ ಮಾಡಬೇಕೆಂದು ಕೊಠಡಿ ಇರುತ್ತಲ್ವ, ಆ ಕೊಠಡಿಯಿಂದ ಹೊರಬರ್ತಾರೆ. ದಿಲೀಪ್ ಏನೆಂಬುದಾಗಿ ಕೇಳ್ತಾನೆ, ದಿಲೀಪ್ ಏನೆಂಬುದಾಗಿ ಕೇಳ್ತಾನೆ, ನಮ್ಮ ಗೆಳೆಯರ ಸ್ಥಿತಿ ಹೇಗಿದೆ ಡಾಕ್ಟರ್ ಎಂಬುದಾಗಿ, ನಮ್ಮ ಗೆಳೆಯರ ಸ್ಥಿತಿ ವೈದ್ಯರಲ್ಲಿ ಕೇಳ್ತಾನೆ, ನಮ್ಮ ಗೆಳೆಯರ ಸ್ಥಿತಿ ಈಗ ಹೇಗಿದೆ ಎಂಬುದಾಗಿ. ವೈದ್ಯರು ಏನೆಂಬುದಾಗಿ ಹೇಳ್ತಾರೆ, ವೈದ್ಯರು ಏನಿರ್ತಾರೆ, ಇನ್ನೂ ಏನನ್ನೂ ಹೇಳುವಂತಿಲ್ಲ, ಆದರೆ ಚಿಂತೆಗೆ ಕಾರಣವಿಲ್ಲ ಅಂತ ತೋರುತ್ತೆ. ಆದರೆ ಈಗಲೇ ನಾನೇನು ಹೇಳುವಾಗಿಲ್ಲ, ಆದರೆ ಚಿಂತೆಗೆ ಕಾರಣ ಇಲ್ಲ, ನೀವೇನೋ ಚಿಂತೆ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ ಎಂಬುದಾಗಿ. ರಮ್ಯ ಅವರಿಗೆ ಏನಾಗಿತ್ತು ಡಾಕ್ಟರ್ ಎಂಬುದಾಗಿ ಕೇಳಿದಾಗ ಡಾಕ್ಟರ್ ಏನೆಂಬುದಾಗಿ ತಿಳಿಸ್ತಾರೆ. ರಮ್ಯ ಏನು ಕೇಳ್ತಾಳೆ, ಡಾಕ್ಟರ್ ಅವರಿಗೆ ಏನಾಗಿತ್ತು. ಆಗ ವೈದ್ಯರು ಏನೆಂಬುದಾಗಿ ತಿಳಿಸ್ತಾರೆ, ಅವರಿಗೆ ನದಿಯ ನೀರಿನ ಮಾಲಿನ್ಯದ ಸೋಂಕು ತಗೊಳ್ಳಿದೆ. ಸೋಂಕು ಅನ್ನೋ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗಕ್ಕೆ ನಾವು ಸೋಂಕು ಎಂಬುದಾಗಿ ಹೇಳ್ತೇವೆ. ಸೋಂಕು ಅನ್ನೇನು ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ. ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗ, ಒಬ್ಬರಿಂದ ಒಬ್ಬರಿಗೆ ಹರಡುವ ರೋಗಕ್ಕೆ ನಾವು ಸೋಂಕು ಎಂಬುದಾಗಿ ಹೇಳ್ತೀವಿ. ಇನ್ಫೆಕ್ಷನ್ ಎಂಬುದಾಗಿ ಹೇಳ್ತಾರೆ, ಇಂಗ್ಲಿಷನ್ ಏನಂತಾರೆ, ಇನ್ಫೆಕ್ಷನ್ ಎಂಬುದಾಗಿ ಹೇಳ್ತಾರೆ. ಅವರಿಗೆ ನದಿ ನೀರಿನ ಮಾಲಿನ್ಯದ ಸೋಂಕು ತಗುಲಿತ್ತು. ನದಿ ನೀರಲ್ಲಿ ಸ್ನಾನ ಮಾಡಿದ್ರು, ಆ ಮಾಲಿನ್ಯದ ಸೋಂಕು ಅವರಿಗೆ ತಗುಲಿತ್ತು. ಪರಿಣಾಮವಾಗಿ ಇಡೀ ದೇಹದಲ್ಲಿ ಗುಳ್ಳೆಗಳಿದ್ವಿ. ಇದರ ಪರಿಣಾಮವಾಗಿಯೂ ಅವರ ದೇಹದ ಮೇಲೆಲ್ಲ ಗುಳ್ಳೆಗಳು, ಬೊಬ್ಬೆಗಳು, ಬೊಕ್ಕೆಗಳಿದ್ವಿ. ತುರಿಕೆ ತಡೆಯಲಾರದೆ ಮುಚ್ಚೋಗಿದ್ದಾರೆ. ಅದು ಕಡಿತ ಸ್ಟಾರ್ಟ್ ಆಗುತ್ತೆ, ಕಡಿತ ತಕ್ಷಣ ಏನಾಗುತ್ತೆ, ನೋವು ಉಂಟಾಗುತ್ತೆ. ಇದರಿಂದಾಗಿ ಆ ನೋವು ಕಡಿತ ಎಲ್ಲೋ ಶೈಕ್ಷಕವಾಗಿ ಅವರು ಮುಚ್ಚಿ ಹೋಗಿದ್ದಾರೆ. ಮುಚ್ಚಿ ಹೋಗೋದನ್ನೇನು ಜ್ಞಾನ ತಪ್ಪಿ ಬೀಳೋದು, ಮುಚ್ಚಿ ಹೋಗೋದನ್ನೇನು ಜ್ಞಾನ ತಪ್ಪಿ ಬೀಳುವಂಥದ್ದು. ದೀಪಕ್ ಏನೆಂಬುದಾಗಿ ಕೇಳ್ತಾನೆ, ದೀಪಕ್ ಏನೆಂಬುದ ಕೇಳ್ತಾನೆ, ಅವರ ಜೀವಕ್ಕೆ ಏನು ಅಪಾಯವಿಲ್ಲ ತಾನೆ ಎಂಬುದಾಗಿ ಕೇಳ್ತಾನೆ. ದೀಪಕ್ ಏನು ಕೇಳ್ತಾನೆ, ಅವರ ಜೀವಕ್ಕೆ ಏನು ತೊಂದರೆ ಇಲ್ಲಲ್ವ, ಅಪಾಯ ಏನಿಲ್ಲ. ಅದಕ್ಕೆ ವೈದ್ಯರಿದ್ದಾರೆ, ಚಿಂತಿಸಬೇಡಿ ಮಕ್ಕಳೇ, ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ. ನೀವೇನು ಚಿಂತಿಸಬೇಕಾದಂಥ ಅವಶ್ಯಕತೆ ಇಲ್ಲ. ಸಕಾಲದಲ್ಲಿ ಏನು ಸರಿಯಾದ ಸಮಯಕ್ಕೆ ಅವರನ್ನು ದಾಳಿ ಒಬ್ಬರು ಆಸ್ಪತ್ರೆಗೆ ದಾಖಲು ಮಾಡಿದ್ದು. ಆದ್ದರಿಂದ ನಾನು ಅವರಿಗೆ ಸೂಕ್ತ ಚಿಕಿತ್ಸೆ, ಚಿಕಿತ್ಸೆ ಅಂದ್ರೇನು ಶುಶ್ರೂಷೆ, ಚಿಕಿತ್ಸೆ ಅಂದರೆ ಶುಶ್ರೂಷೆ ಅವರಿಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ನಾನು ನೀಡಿದ್ದೇನೆ. ಏನು ಚಿಕಿತ್ಸಬೇಕಾದಂಥ ಅವಶ್ಯಕತೆ ಇಲ್ಲ ಎಂಬುದಾಗಿ ಡಾಕ್ಟರ್ ದೀಪ ಹೇಳ್ತಾಳೆ. ನಾವು ಅವರನ್ನು ನೋಡ್ಬೋದೇ, ಮಕ್ಕಳಿಗೆ ಆಸೆ ಏನು, ನಮ್ಮ ಸಹಪಾಠಿಗಳು ಹೇಗಿದ್ದಾರೋ ಏನು ಒಂದು ನೋಡಿ ಮಾತಾಡಿಸ್ಕೊಂಡು ಹೋದರೆ ಸಮಾಧಾನ. ಮೊದಲು ಮಕ್ಕಳೇ ನಿಮಗೂ ಅಷ್ಟೇ, ಯಾರಿಗಾದ್ರೂ ಹೇಳಿದ್ದಾರೆ ಅವರನ್ನು ನೋಡಿ ಮಾತಾಡಿಸಿದ್ರೆ ಸಮಾಧಾನ ಆಗುತ್ತೆ. ಹಾಗೆ ಇವರಿಗೂ ಕೂಡ ತಮ್ಮ ಸಹಪಾಠಿಗಳನ್ನು ನೋಡಿ ಮಾತಾಡಿಸಿದ್ರೇ ಸಮಾಧಾನ. ಆದ್ದರಿಂದ ನಾವೀಗ ಅವರನ್ನು ನೋಡ್ಬೋದೇ ಎಂಬುದಾಗಿ ಕೇಳ್ತಾರೆ. ಆಗ ಡಾಕ್ಟರ್ ಹೇಳ್ತಾರೆ, ಈಗ ಬೇಡ ಮಕ್ಕಳೇ, ಸಂಜೆ ಬನ್ನಿ. ಯಾಕಂದರೆ ಹುಷಾರಿಲ್ಲದೆ ಮಲಗಿರುವವರಿಗೆ ಸ್ವಲ್ಪ ಏನೇ ಆಗುತ್ತೆ, ಸ್ವಲ್ಪ ವಿಶ್ರಾಂತಿ ಬೇಕಾಗುತ್ತೆ ಅಲ್ವ ಮಕ್ಕಳೇ. ಹುಷಾರಿಲ್ಲದೆ ಮಲಗಿದಾಗ ಅವರಿಗೆ ವಿಶ್ರಾಂತಿ ಬೇಕಾಗುತ್ತೆ. ಹೋಗಿ ನೀವು ಮಾತಾಡ್ತಿದ್ರೆ ಏನಾಗುತ್ತೆ, ಅವರಿಗೆ ತೊಂದರೆ ಆಗುತ್ತೆ, ಆಯಾಸ ಆಗುತ್ತೆ. ಆದ್ದರಿಂದ ಈಗ ಬೇಡ ಮಕ್ಕಳೇ, ನೀವು ಸಾಯಂಕಾಲ ಬನ್ನಿ ಎಂಬುದಾಗಿ ಹೇಳ್ತಾರೆ. ಸ್ವಲ್ಪ ಅವರು ಚೇತರಿಸಿಕೊಳ್ಳಿ ಅಂತ. ವೈದ್ಯರು ಹೇಳಿದ ಮಾತುಗಳನ್ನು ಕೇಳಿದ ಮಕ್ಕಳು ಎಲ್ಲಿಗೆ ಬರ್ತಾರೆ, ನದಿಯ ದಂಡೆಗೆ ಬರ್ತಾರೆ. ನದಿಯ ದಂಡೆ ಅಂದೇನು, ನದಿಯ ದಡ, ನದಿಯ ತೀರಕ್ಕೆ ಬರ್ತಾರೆ. ಭವಾನಿ ಏನೆಂಬುದಾಗಿ ಹೇಳ್ತಾರೆ, ನೀರನ್ನು ನೋಡ್ತಾರೆ. ಯಾವ ನೀರನ್ನು, ನದಿ ನೀರನ್ನು ನೋಡ್ತಾಳೆ. ನದಿ ನೀರನ್ನು ನೋಡಿದಂಥ ಭವಾನಿ ಏನೆಂಬುದಾಗಿ ಹೇಳ್ತಾರೆ, ಈ ನದಿಯ ನೀರು ಎಷ್ಟೊಂದು ಕೊಳಕಾಗಿದೆ, ನದಿ ನೀರು ಎಷ್ಟೊಂದು ಕೊಳಕಾಗಿದೆ, ಎಷ್ಟೊಂದು ಗಲೀಜಿದೆ ಇದರಲ್ಲಿ ಎಂಬುದಾಗಿ ಹೇಳ್ತಾಳೆ. ಮಮತ ಅಬ್ಬ, ಈ ಕೆಟ್ಟ ನೀರಿಗೆ ಅವರೇ ಕೇಳಿದರು. ಮಮತ ಏನಿರ್ತಾಳೆ, ನೋಡೋಕೆ ನೀರು ಎಷ್ಟು ಕೊಳೆ ಕೊಳೆ ಆಗಿದೆ, ಈ ಕೆಟ್ಟ ನೀರಿಗೆ ಇವರು ಯಾಕಪ್ಪ ಇಡಿದ್ರು ಎಂಬುದಾಗಿ ಮಮತ ಹೇಳ್ತಾಳೆ. ಸುಜಾತ ಪಾಪ, ಸೆಕೆ ಕಡಿಯಕ್ಕೆ ಆಗಿಲ್ಲ ಕಾಣುತ್ತೆ ಎಂಬುದಾಗಿ ಹೇಳ್ತಾಳೆ. ಆಟ ಆಡಿ ಬಂದಿದ್ರು, ಸೆಕೆ ಆಗಿತ್ತು, ಆದ್ದರಿಂದ ಸೆಕೆ ತಡೆಯಕ್ಕೆ ಆಗದೆ ಅವರು ನೀರಿಗಿಳಿದ್ರೇನು ಎಂಬುದಾಗಿ ಯಾರು ಹೇಳ್ತಾಳೆ, ಸುಜಾತ ಹೇಳ್ತಾಳೆ. ಅಮಿತ್ ಏನೆಂಬುದಾಗಿ ಹೇಳ್ತಾಳೆ, ಇದು ಮಲಿನಗೊಂಡ ನದಿ, ಇಂಥ ನದಿಗಳು ಜೀವಸಂಕುಲಕ್ಕೆ ಅಪಾಯಕಾರಿ ಎಂಬುದಾಗಿ ಹೇಳ್ತಾರೆ. ಇದು ಮಲಿನಗೊಂಡ ನದಿ, ಮಲಿನ ಅಂದ್ರೇನು ಅಶುದ್ಧ, ಮಲಿನ ಅಂದ್ರೆ ಅಶುದ್ಧ, ಇದು ಮಲಿನಗೊಂಡ ನದಿ, ಇದು ಇಂಥ ಮಲಿನಗೊಂಡ ನದಿಗಳು ಜೀವಸಂಕುಲಕ್ಕೆ ಅಪಾಯಕಾರಿಯಾಗಿದೆ. ಜೀವಸಂಕುಲ ಅಂದ್ರೇನು ಸಮೂಹ, ಸಂಕುಲ ಪ್ರಾಣಿಗಳ ಸಮೂಹ, ಸಂಕುಲ ಅಂದ್ರೇನು ಸಮೂಹ. ಇಂತಹ ನದಿಗಳು ಯಾರಿಗೆ ಅಪಾಯಕಾರಿಯಾಗಿದೆ, ಎಲ್ಲ ಜೀವ ಸಂಕುಲಕ್ಕೂ, ಅಂದರೆ ಹಸುಗಳಾಗಲಿ, ಮನುಷ್ಯರಾಗಲಿ, ಪ್ರಾಣಿ ಪಕ್ಷಿಗಳಿಗಾಗಲಿ, ಯಾರಿಗೆ ಆಗಲಿ ಇದು ಅಪಾಯ.
ಮಲಿನಗೊಂಡಂತಹ ಅಶುದ್ಧವಾದಂತಹ ನದಿ ಇದು ಎಂಬುದಾಗಿ ಯಾರು ಹೇಳ್ತಾನೆ? ಆಲಿಕ್ಕೆ ಹೇಳ್ತಾನೆ. ಮಕ್ಕಳೆಲ್ಲರೂ ಈ ರೀತಿ ಯಾರ ಬಗ್ಗೆ ತಾತ್ಸಾರವಾಗಿ ಮಹಿಯಾಡಿಸ್ತಾರೆ, ನದಿಯ ಬಗ್ಗೆ ತಾತ್ಸಾರವಾಗಿ ಏನು ಮಾತನಾಡ್ತಾರೆ ಮಕ್ಕಳೆಲ್ಲರೂ ಏನು ಮಾಡ್ತಾರೆ ನದಿಯ ಬಗ್ಗೆ ತಾತ್ಸಾರವಾಗಿ ಅಂದ್ರೇನು? ತಿರಸ್ಕಾರದಿಂದ ತಾತ್ಸಾರ ಅಂದ್ರೇನು? ತಿರಸ್ಕಾರ. ಮಕ್ಕಳೆಲ್ಲರೂ ಯಾರ ಬಗ್ಗೆ ತಾತ್ಸಾರವಾಗಿ ಮಾತಾಡ್ತಾರೆ, ಯಾರ ಬಗ್ಗೆ ತಿರಸ್ಕಾರದಿಂದ ಮಾತನಾಡ್ತಾರೆ ಮಕ್ಕಳೇ? ನದಿಯ ಬಗ್ಗೆ ತಿರಸ್ಕಾರದಿಂದ ಮಾತನಾಡ್ತಾರೆ. ಈ ಆಯಿಸ್ತಾನೇನು? ಮೂದರಿಸು. ಈ ಆಯಿಸು ಮೂದರಿಸು ಬೈಯೋದು. ನದಿಯನ್ನ ಬೆಳ್ತಾ ಇದ್ದಾರೆ ಮಕ್ಕಳೆಲ್ಲ ಸೇರಿ. ಈ ಆಯಿಸು ಅಂದ್ರೇನು? ಮೂದರಿಸು. ಮಕ್ಕಳೆಲ್ಲರೂ ನದಿಯ ಬಗ್ಗೆ ಬಂದಂತ ಮಕ್ಕಳೆಲ್ಲರೂ ಏನ್ ಮಾಡ್ತಾರೆ? ನದಿಯ ಬಗ್ಗೆ ಆಸ್ತಾರವಾಗಿ ಮಾತಾಡಿ ಅದನ್ನ ಹೀಯಾಡಿಸ್ತಾರೆ. ಆಗ ಯಾರು ಪ್ರತ್ಯಕ್ಷಳಾಗ್ತಾಳೆ? ಆಗ ಯಾರು ಪ್ರತ್ಯಕ್ಷಳಾಗ್ತಾಳೆ? ಇದ್ದಕ್ಕಿದ್ದಂತೆ ಕೋಳೆ ಕೆಸರಿಂದ ಕೂಡಿದಂತಹ ನದಿ ದೇವತೆ, ನೀರ ಮಧ್ಯದಿಂದ ಜಲದೇವತೆ ಇರ್ತಾನೆ. ಇದುತ್ತಾನೆ ಪ್ರತ್ಯಕ್ಷ. ಜಲದೇವತೆ ಅಂದ್ರೆ ಯಾರು? ನದಿ ದೇವತೆ. ಇದ್ದಕ್ಕಿದ್ದಂತೆ ಕೋಳೆ ಕೆಸರಿಂದ ನೋಡಿ ಚಿತ್ರದಲ್ಲಿದೆ ನೋಡಿ ಮಕ್ಕಳೆ, ಕೋಳೆ ಕೆಸರಿನಿಂದ ಕೂಡಿದಂತಹ ಕಾಣಿಸ್ತಾ ಇದೆಯಲ್ಲ, ಕೋಳೆ ಕೆಸರಿಂದ ಕೂಡಿದಂತಹ ಜಲದೇವತೆ ಅಥವಾ ನದಿ ದೇವತೆ ಬುದ್ಧನೇ ಪ್ರತ್ಯಕ್ಷಳಾಗ್ತಾಳೆ. ಪ್ರತ್ಯಕ್ಷಳಾಗೋದೇ ನೀನು ಕಣ್ಣಿಗೆ ಕಾಣುವುದು ಪ್ರತ್ಯಕ್ಷಳಾಗು. ಕಣ್ಣಿಗೆ ಕಾಣು. ಆಗ ಇದ್ದಕ್ಕೆ ಇದ್ದಂತೆ ಕೊಳೆ ಕೆಸರಿಂದ ಕೂಡಿದಂತಹ ಜಲದೇವತೆ ಪ್ರತ್ಯಕ್ಷಳಾಗ್ತಾಳೆ ಮಕ್ಕಳ ಕಣ್ಣಿಗೆ ಕಾಣ್ತಾಳೆ. ಮಕ್ಕಳಿಗೆ ಭಯ ಆಗುತ್ತೆ. ಈ ರೀತಿ ಕೊಳೆ ಕೆಸರಿಂದ ಕೂಡಿದಂತಹ ಜಲದೇವತೆಯನ್ನು ನೋಡಿದಾಗ ಯಾರಿಗೆ ಭಯ ಆಗುತ್ತೆ? ಮಕ್ಕಳಿಗೆ ಭಯ ಆಗುತ್ತೆ. ಯಾಕಂದ್ರೆ ತುಂಬಾ ಕೊಳೆ ಇತ್ತು, ಕೆಸರಿತ್ತು, ನೋಡೋಕ್ಕೂ ಏನು ಅಸಹ್ಯವಾಗಿತ್ತು. ಆದ್ದರಿಂದ ಅವರು ನೋಡಿದಂತಹ ಮಕ್ಕಳಿಗೂ ಎಂದು ಭಯ ಪಡ್ತಾರೆ. ಇವತ್ತು ನಾನು ಇಲ್ಲಿವರೆಗೆ ಪಾಠ ಮಾಡಿದ್ದೇನೆ ನನ್ನ ಮಕ್ಕಳೇ. ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ತರಗತಿಯಲ್ಲಿ ಕಲಿಯೋಣ. ಇವತ್ತು ನೀವು ಮಾಡಬೇಕಾದಂತ ತಿಳಿಸೇನು, ನಾನು ಯಾವ ಪಾಠವನ್ನು ಮಾಡಿದ್ದೀನ ಆ ಪಾಠ ಭಾಗವನ್ನು ಓದ್ಕೊಳ್ಳಿ. ಓದಿ ಒಂದೆರಡು ಬಾರಿ ಓದಿ ಅಭ್ಯಾಸ ಮಾಡ್ಕೊಳ್ಳಿ. ಬೋರ್ಡಲ್ಲಿ ಏನೆಲ್ಲ ಬರ್ದಿದ್ದೀನೋ ಸಾಧ್ಯ ಆದ ಎರಡು ಬಾರಿ ಓದಿ. ಎಲ್ಲ ಕಠಿಣ ಪದಗಳ ಅರ್ಥವನ್ನು ಪಟ್ಟಿಯನ್ನ ಎರಡು ಬಾರಿ ಓದಿ ಅಭ್ಯಾಸ ಮಾಡ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ನಾನು ನಿಮ್ಗೆ ಬಂದಾಗೇನು ಈ ಪಾಠದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತೀನಿ. ಈ ಪಾಠದ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತೀನಿ. ಆ ಪ್ರಶ್ನೆಗಳಿಗೆ ನೀವು ಉತ್ತರ ಹೇಳಬೇಕು ಅಂತಾದರೆ ಏನು, ನೀವೊಂದೆರಡು ಬಾರಿಯಾದರೂ ನಿಮ್ಮ ಪಠ್ಯಪುಸ್ತಕವನ್ನು ಓದಿ. ಓದಿದರೆ ಮಾತ್ರ ನಾನು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ನಿಮಗೆ ಸಾಧ್ಯವಾಗುತ್ತೆ. ಆದ್ದರಿಂದ ಮುಂದಿನ ತರಗತಿಗೆ ಬರಬೇಕು ಅಂತಾದರೆ ಏನು ಮಾಡ್ಕೊಳ್ಳಿ, ಓದಿ ತಯಾರಾಗಿ ಬನ್ನಿ. ನಾನು ಕೇಳುವಂಥ ಪ್ರಶ್ನೆಗೆ ಉತ್ತರಿಸಿ. ಮುಂದಿನ ತರಗತಿಯಲ್ಲಿ ಈ ಪಾಠದ ಬಗ್ಗೆ ಮುಂದೇನಾಗುತ್ತೆ, ಜಲದೇವತೆ ಏನು ಹೇಳ್ತಾರೆ, ಮಕ್ಕಳು ಏನು ಹೇಳ್ತಾರೆ ಅನ್ನೋದರ ಬಗ್ಗೆ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.